ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಹಿಂಬಾಗಿಲ ಮೂಲಕ ರಾಜಕಾರಣ ಮಾಡಿತು, ಸರ್ಕಾರಗಳನ್ನು ಕೆಡವಿ ಹಾಕಿತು, ಸರ್ಕಾರವನ್ನು ಬೀಳಿಸಿ ಹಿಂಬಾಗಿಲ ಮೂಲಕವಾಗಿ ಸರ್ಕಾರ ರಚನೆ ಮಾಡಿತು ಅಂತ ಆರೋಪ ಇದೆಯಲ್ಲ. ಈ ರೀತಿ ಎಷ್ಟು ಸರ್ಕಾರಗಳು ಈ ರೀತಿಯ ಒಂದು ದಾಹಕ್ಕೆ ಬಲಿಯಾಗಿವೆ, ಬಿದ್ದು ಹೋಗಿವೆ, ಮೈತ್ರಿ ಸರ್ಕಾರಗಳು ರಚನೆಯಾಗಿವೆ ಅಲ್ಲಿ ಅಂಥೇಳಿ ಒಂದು ವಿಚಾರ ಚರ್ಚೆಗೆ ಬಂತು. ಸಿದ್ದರಾಮಯ್ಯವರು ಕೂಡ ಇದನ್ನು ಮಾತಾಡ್ತಾ ಇರ್ತಾರೆ, ಕಾಂಗ್ರೆಸ್ ನಾಯಕರು ಅನೇಕರು ಮಾತಾಡ್ತಾ ಇರ್ತಾರೆ, ಇವ್ರು ಯಾವಾಗಿದ್ದರೂ ಹಿಂಬಾಗಿಲ ಮೂಲಕವೇ ರಾಜಕಾರಣ ಮಾಡಿದ್ರು, ಮುಂಬಾಗಲಾದರೂ ಸರಿ ಹಿಂಬಾಗಲಾದರೂ ಸರಿ ಒಟ್ಟು ರೂಲಲ್ಲಿ ಇರಬೇಕು, ನಾವು ಅಧಿಕಾರದಲ್ಲಿ ಇರಬೇಕು ಎನ್ನುವುದೇ ಬಿಜೆಪಿ ನಾಯಕರ ಧ್ಯೇಯ ಅಂಥೇಳಿ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇರ್ತಾರೆ. ಸ್ಥಳೀಯ ಪಕ್ಷಗಳು ಈಗ ಯಾವೆಲ್ಲ ಪಕ್ಷಗಳೊಂದಿಗೆ ಸೇರಿಕೊಂಡು ಬಿಜೆಪಿ ಅಧಿಕಾರವನ್ನು ಮಾಡಿತ್ತೋ, ಯಾವೆಲ್ಲ ಪಕ್ಷಗಳು ನಾವು ಮೈತ್ರಿ ಮಾಡ್ಕೊಳ್ತೀವಿ ಬನ್ನಿ ನಮ್ಮೊಂದಿಗೆ ಬನ್ನಿ ಅಂತ ಸೇರಿಸ್ಕೊಂಡಿದ್ವೋ ಆ ಪಕ್ಷಗಳ ಪರಿಸ್ಥಿತಿ ಇವತ್ತಿಗೆ ಹೇಗಿದೆ? ಬಿಜೆಪಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಾದಿಯಾಗಿ ಅನೇಕ ನಾಯಕರು ಮಾತಾಡ್ತಾ ಇರ್ತಾರೆ. ಇದೀಗ ಕರ್ನಾಟಕದಿಂದಾನೇ ಈ ಆಪರೇಷನ್ ಕಮಲ ಶುರುವಾಗಿತ್ತು, ಇದೀಗ ರಾಜ್ಯದಲ್ಲಿ ಮತ್ತೆ ಈ ಕುದುರೆ ವ್ಯಾಪಾರದ ಸದ್ದು ಒಂದು ಕಡೆ ಕೇಳಿಸ್ತಾ ಇದೆ. 50 ಶಾಸಕರಿಗೆ 50 ಕೋಟಿ ತಲಾ ಕೊಡ್ತಾರೆ ಅಂಥೇಳಿ ಪ್ರಸ್ತುತ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರತಕ್ಕಂಥ ರಾಜ್ಯಗಳ ಸಂಖ್ಯೆ 20 ರಾಜ್ಯದಲ್ಲಿ ಸದ್ಯಕ್ಕೆ ಬಿಜೆಪಿ ರೂಲ್ ಮಾಡ್ತಾ ಇದೆ, ಓನಾಗೂ ರೂಲ್ ಮಾಡ್ತಾ ಇದ್ದಾರೆ, ಮಿತ್ರ ಪಕ್ಷಗಳೊಂದಿಗೆ ಸೇರಿ ಮೈತ್ರಿ ಸರ್ಕಾರದ ರೂಪದಲ್ಲಿಯೂ ಕೂಡ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಇವುಗಳ ಪೈಕಿ 4 ರಾಜ್ಯಗಳಲ್ಲಿ ಹಿಂಬಾಗ್ಲಿಂದಾನೇ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ದುಡ್ಡು ಎಲ್ಲಿಂದ ಬರುತ್ತೆ? 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ, ಎಲ್ಲಿಂದ ಬರುತ್ತೆ ಇವರಿಗೆ? 1,050 × 50 = 2,500 ಕೋಟಿ ಆಗಿಬಿಡುತ್ತೆ. ನಿಮಗೆ 2,500 ಕೋಟಿ ರೂಪಾಯಿಗಳ ದುಡ್ಡನ್ನು ತರೋದು ಹೇಗೆ, ಯಾರು ಕೊಡ್ತಾರೆ ಅಂತೆಲ್ಲ ಪ್ರಶ್ನೆ ಇದೆಯಲ್ಲ. ಕರ್ನಾಟಕಕ್ಕೆ ಕೇಂದ್ರದಿಂದ 5,000 ಕೋಟಿ ವಿಶೇಷ ಅನುದಾನ ಬರಬೇಕು, ಇದರ ಅರ್ಧದಷ್ಟು ದುಡ್ಡು ಈ ಕುದುರೆ ವ್ಯಾಪಾರಕ್ಕೆ ಅವ್ರು ಬಳಸ್ತಾ ಇದ್ದಾರಾ? ಹಾಗಾದರೆ ಸಿದ್ದರಾಮಯ್ಯವರ ಮಾತಿನ ಪ್ರಕಾರ ಹೋದರೆ ಒಂದು ರಾಜ್ಯಕ್ಕೇ ಕೇಂದ್ರದ ಕಡೆಯಿಂದ 5,000 ಕೋಟಿ ಅನುದಾನ ಬರಬೇಕು ಅಂದರೆ 50 ಜನಕ್ಕೆ ತಲಾ 50 ಕೋಟಿ ಅಂತ ಹೇಳಿಬಿಟ್ರೆ 2,500 ಕೋಟಿ ದುಡ್ಡು ಒಂದು ಸರ್ಕಾರ ಕೆಡುವುದಕ್ಕೇ ಒಂದು ಪಾರ್ಟಿ ಬಳಸ್ತಾ ಇದೆಯಾ? ಇಲ್ಲಿ ಕುದುರೆ ವ್ಯಾಪಾರಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಒಂದು ರಾಜ್ಯಕ್ಕೆ ನೀಡಬೇಕಾದ ವಿಶೇಷ ಸ್ಥಾನಮಾನದ ಅರ್ಧದಷ್ಟು ಹಣ ಇವರಿಗೆ ಇಲ್ಲಿಂದ ಬಂತು. ಬಿಜೆಪಿಯ ಅಧಿಕಾರದ ದೃಷ್ಟಿಯಿಂದ ಚೆಕ್ ಮಾಡಿಕೊಂಡಾಗ ಎಷ್ಟು ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರಗಳು ಬಿದ್ದು ಹೋಗ್ಬಿಟ್ಟಿದೆ? ಅಲ್ಲಿ ಎಲೆಕ್ಟೆಡ್ ಗವರ್ನ್ಮೆಂಟ್ ಎಲೆಕ್ಟೆಡ್ ಸರ್ಕಾರ ಇರ್ತಾವಲ್ವಾ, ಬಿದ್ದು ಹೋದವು. ನೋಡಿ, ಆಪರೇಷನ್ ಕರ್ನಾಟಕ ಬಿಜೆಪಿಯ ಕಮಲದ ಒಂದು ರೀತಿಯಲ್ಲಿ ಆಪರೇಷನ್ ಏನು ಮಾಡಿದ್ರು ಅವತ್ತು, ಆ ಮೂಲಕ ಅಧಿಕಾರಕ್ಕೆ ಬಂದಿದ್ದರು. ನಮ್ಮ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಅಂತ ಕೂಡ ಕರೆದರು ಕರ್ನಾಟಕವನ್ನು. ಇವತ್ತು ನಿನ್ನೆದಲ್ಲ, ಇದು 2008ರಿಂದನೇ ಶುರುವಾಗಿರ್ತಕ್ಕಂಥ ಒಂದು ವಿಚಾರ ಇದು. 2008ರಲ್ಲಿ ಕಾಂಗ್ರೆಸ್ನ 4, JDSನ 3 ಶಾಸಕರನ್ನು ಖರೀದಿ ಮಾಡಲಾಗಿತ್ತು ಬಿಜೆಪಿ ಅಂತ ಆರೋಪ ಮಾಡಿದ್ರು. 2019ನಲ್ಲಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಪರೇಷನ್ ನಡೆಯುತ್ತೆ, ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸರ್ಕಾರ ಆಗುತ್ತೆ, ಆಗ ಕಾಂಗ್ರೆಸ್ಸಿಂದ 15 JDSಯಿಂದ 2 ಶಾಸಕರನ್ನು ಖರೀದಿ ಮಾಡಿಕೊಂಡು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು ಅಂತ ಆವಾಗೊಂದು ಆರೋಪ ಬಂತು. ಈಗ ಮತ್ತೊಂದು ಆಪರೇಷನ್ ಕಮಲಕ್ಕೆ ನಮ್ಮ ರಾಜ್ಯ ರೆಡಿಯಾಗಿದೆಯಾ, ಒಂದು ಅನುಮಾನ ಬರ್ತಾ ಇದೆ ಸಿದ್ದರಾಮಯ್ಯವರು ಹೇಳಿದ ಮೇಲೆ. ಆಪರೇಷನ್ ಗೋವಾ 2019ರಲ್ಲಿ ಗೋವಾದಲ್ಲಿ ಇತ್ತು, ಚೆಕ್ ಮಾಡಿಕೊಂಡಾಗ ಗೋವಾದಲ್ಲಿ ಹಿಂಬಾಗಿಲ ಮೂಲಕವೇ ಅಧಿಕಾರವನ್ನು ಹಿಡಿದುಕೊಳ್ತು ಬಿಜೆಪಿ. 2019ರಲ್ಲಿ ಗೋವಾದಲ್ಲಿ 14 ಜನ ಕಾಂಗ್ರೆಸ್ ಶಾಸಕರನ್ನು ಟ್ರ್ಯಾಪ್ ಮಾಡುತ್ತೆ ಬಿಜೆಪಿ. 2022ರಲ್ಲಿ ಮತ್ತೆ ಗೋವಾದಲ್ಲಿ ಆಪರೇಷನ್ ಆಗುತ್ತೆ, ಕಾಂಗ್ರೆಸ್ಸಿಂದ 8 ಶಾಸಕರು ಬಿಜೆಪಿ ಆಪರೇಷನ್ಗೆ ಒಳಗಾಗ್ತಾರೆ. ಸೊ ಈ ಮೂಲಕವಾಗಿ ಕೂಡ ಗೋವಾದಲ್ಲಿ ಅಧಿಕಾರವನ್ನು ಅವರು ಹಿಡಿದಿದ್ದರು. ಆಪರೇಷನ್ ಮಧ್ಯಪ್ರದೇಶ ಅಂತ ಚೆಕ್ ಮಾಡಿಕೊಂಡಾಗ 2020ರಲ್ಲಿ ಮಧ್ಯಪ್ರದೇಶದಲ್ಲಿ ಸುಭದ್ರ ಕಾಂಗ್ರೆಸ್ ಸರ್ಕಾರ ಕೆಡವಿ ಹಾಕುತ್ತೆ ಬಿಜೆಪಿ. ಕಾಂಗ್ರೆಸ್ಸಲ್ಲಿ ಬಲಿಷ್ಠವಾಗಿ ಆಳ್ವಿಕೆಯನ್ನು ಮಾಡ್ತಾ ಇತ್ತು, ಆವಾಗ ಬಿಜೆಪಿ ಸರ್ಕಾರವನ್ನು ಕೆಡವಿ ಹಾಕಿತ್ತು. ಜ್ಯೋತಿರಾದಿತ್ಯ ಸಿಂಧಿಯಾ ನೇತೃತ್ವದಲ್ಲಿ 22 ಶಾಸಕರನ್ನು ದೆಹಲಿಗೆ ಶಿಫ್ಟ್ ಮಾಡಿಬಿಡುತ್ತೆ ಬಿಜೆಪಿ. ಇದರಿಂದ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. 22 ಜನ ಶಾಸಕರು, ಒಬ್ಬರಲ್ಲ ಇಬ್ಬರಲ್ಲ. ಆಪರೇಷನ್ ಮಹಾರಾಷ್ಟ್ರ ಅಂತ ಬಂದಾಗ ನೋಡಿ, ಆಪರೇಷನ್ನ ಕಮಲದ ಗಂಭೀರ ಪರಿಣಾಮ ಎದುರಿಸಿದ್ದು ಮಹಾರಾಷ್ಟ್ರ ಕೂಡ. ಬಿಜೆಪಿ ಅಧಿಕಾರ ದಾಹಕ್ಕೆ 2 ಪ್ರಾದೇಶಿಕ ಪಕ್ಷಗಳೇ ಒಡೆದು ಚೂರು ಚೂರು ಆಗಿಬಿಡ್ತವೆ, ಇಬ್ಬಾಗ ಆಗಿಬಿಡ್ತವೆ. ಕಾಂಗ್ರೆಸ್ ಮತ್ತು NCP ಶಿವಸೇನೆಯ ಅಗಾಢಿ ಸರ್ಕಾರವನ್ನು ಬಿಜೆಪಿ ಉರುಳಿಸುತ್ತೆ. ನೋಡಿ, ಕಾಂಗ್ರೆಸ್ನವರು, NCPಯವರು, ಶಿವಸೇನೆ, ಇದಕ್ಕೆ ಬಿಜೆಪಿ ಕೊಟ್ಟ ಕಾರಣ ಏನು? ಅವ್ರು ಯಾವತ್ತಿಗೂ ಈ ಸಿದ್ಧಾಂತನೇ ಮ್ಯಾಚ್ ಆಗ್ತಿರಲಿಲ್ಲ. ಶಿವಸೇನೆ ಹಿಂದುತ್ವ ಇದೆ ಅವ್ರದ್ದು, ಅವ್ರು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಅಧಿಕಾರ ಮಾಡೋಕ್ಕಾಗತ್ತಾ? NCPನೂ ಇದನ್ನು ವಿರೋಧ ಮಾಡ್ತಾರೆ. ಅಧಿಕಾರ ಹಿಡಿಬೇಕು ಅನ್ನೋ ಕಾರಣಕ್ಕೇ ಈ ಕಾಂಗ್ರೆಸ್ಸು, NCP ಮತ್ತು ಶಿವಸೇನೆಯವರು ಅಪವಿತ್ರವಾಗಿ ಒಂದು ಮೈತ್ರಿಯನ್ನು ಮಾಡ್ಕೊಂಬಿಟ್ಟು ಅಗಾಡಿ ಅಂತ ರಚನೆ ಮಾಡ್ಕೊಂಡಿದ್ರು. ಇದೆಲ್ಲ ಒಂದು ಅಗಾಡಿಗಳಾಯಿತು, ಇಂಥ ಗಾಡಿಗಳು ಯಾವುದೂ ನಡೆಯಲ್ಲ ಅಂತ ನಾವು ಉರುಳಿಸ್ಬಿಟ್ವಿ ಅಂತ ಅವ್ರು ಹೇಳ್ಕೊಳ್ತಾರೆ. NCP ಶಿವಸೇನೆ ಪಕ್ಷಗಳು ಡಿವೈಡ್ ಆಗುವುದರ ಜೊತೆಗೆ BJP ಜೊತೆ ಸೇರ್ಕೊಂಬಿಡ್ತಾರೆ. ಹುಟ್ಟಿದ್ದು ಏಕನಾಥ ಶಿಂಧೆ. ಇವತ್ತು ಎಲ್ಲಿಯಾದರೂ ಯಾವುದಾದ್ರು ರಾಜ್ಯದಲ್ಲಿ ಏಕನಾಥ್ ಶಿಂಧೆ ಅಂದರೆ ಅರ್ಥ ಆಗಿಬಿಡಬೇಕು, ತಮ್ಮ ಪಾರ್ಟಿಗೆ ಬೆನ್ನಿಗೆ ಚೋರಿ ಹಾಕಿ ಬೇರೆ ಪಾರ್ಟಿ ಸೇರಿಕೊಂಡವರು ಎನ್ನುವಷ್ಟರ ಮಟ್ಟಿಗೆ ಶಿಂಧೆಯ ಹೆಸರು ಅನ್ವರ್ಥವೇನು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಆಪರೇಷನ್ಗೆ.
ಆಪರೇಷನ್ ಕಮಲ ಬಿಟ್ಟರೆ ಏಕನಾಥ್ ಶಿಂದೆ ಹೆಸರೇ ಸಾಕು. ಏಕನಾಥ್ ಶಿಂದೆ ಅಂದರೆ ಅದೇನೆ, ಅದು ಆಪರೇಷನ್ ಕಮಲನೇ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತಾ ಇದೆ. ಅದಕ್ಕೆ ಶಿಂದೆ ನೇತೃತ್ವದಲ್ಲಿ ಶಿವಸೇನೆ ಪವಾರ್ ನೇತೃತ್ವದಲ್ಲಿ ಎನ್ ಸಿ ಪಿಯಲ್ಲಿ ಇಬ್ಬಾಗ ಆಗಿಬಿಡುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರ ಒಂದು ವೇಳೆ ಈ ಆರೋಪ ನಿಜ ಆದರೆ ಅಂಥ ಪ್ರಯತ್ನ ಇವತ್ತಿಗೂ ಚಾಲ್ತಿಯಲ್ಲಿದ್ದರೆ ಕರ್ನಾಟಕದಲ್ಲಿಯೂ ಕೂಡ ಇಂಥ ಅಪಾಯ ಇದೆಯಾ ಅಂತೇಳಿ ಒಂದು ಪ್ರಶ್ನೆ ಮೂಡ್ತಾ ಇದೆ.